Good morning, Makle. So welcome to our first poem, Where the Mind is Without Fear. Okay, na nimge introduction alella helidini class koduvaga that you have five poems plus you have three prose alva. Three prose andre three kate irbodu athwa prabandha irbodu. So aidu padyagalu and some grammar, either grammar components and the helidini explain madidini alla nimge introduction kodvaga. So now we will start with the first poem. First poem na start madana and it is called Where the Mind is Without Fear. Okay, last class alle na nimge helide the poet is Rabindranath Tagore. Rabindranath Tagore is the poet. Poet avaru padyada hesaru Where the Mind is Without Fear. ಓಕೆ ಸೊ ಟೈಟ್ಲೇ ಹೇಳೋ ಹಾಗೆ ನಿಮ್ಗೆ ಒಂದು ಒಂದು ರಫ್ ಗೆಸ್ ಗೊತ್ತಾಗ್ತಾ ಇದೆಲ್ಲ ವೇರ್ ಅಂದ್ರೆ ಎಲ್ಲಿ ಮೈಂಡ್ ಅಂದ್ರೆ ನಮ್ಮ ಮೈಂಡ್ ಅಂದ್ರೆ ನಮ್ಮ ಮನಸ್ಸು ಈಸ್ ವಿತೌಟ್ ಫಿಯರ್ ವಿತೌಟ್ ಫಿಯರ್ ಭಯ ಇಲ್ಲದೆ ಇರುತ್ತದೆಯೋ ಅಂದ್ರೆ ರವೀಂದ್ರನಾಥ್ ಟ್ಯಾಗೋರ್ ನಮ್ಮ ಮನಸ್ಸಿನ ಬಗ್ಗೆ ಮಾತಾಡ್ತಾ ಇದ್ದಾರೆ ಪ್ಲಸ್ ನಾವು ಯಾವ್ದು ತರಹದ ಒಂದು ಸೊಸೈಟಿ ಇರಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಓಕೆ ಹಿ ಈಸ್ ಟಾಕಿಂಗ್ ಅಬೌಟ್ ದ ಫಿಯರ್ಲೆಸ್ ಮೈಂಡ್ ಮೈಂಡ್ ಹೇಗೆ ಮೈಂಡ್ ಗೆ ಯಾವ ರೀತಿಯ ಸಿಚುವೇಶನ್ ಇರಬೇಕು ವಾಟ್ ಕೈಂಡ್ ಆಫ್ ಸಿಚುವೇಶನ್ ಈಸ್ ನೆಸೆಸರಿ ಫಾರ್ ದ ಗ್ರೋತ್ ಆಫ್ ಅವರ್ ಮೈಂಡ್ ಅಂತ ಹೇಳ್ತಾ ಇದ್ದಾರೆ ಓಕೆ ಸೊ ಲೆಟ್ಸ್ ಗೆಟ್ ಇನ್ ಟು ದ ಪೋಯಮ್ ಸ್ಲೋ ಆಗಿ ನೋಡೋಣ ಏನು ಅಂತ ಲೆಟ್ ಮೀ ಗಿವ್ ಯು ಅ ಬ್ಯಾಕ್ ಗ್ರೌಂಡ್ ನಾವು ಈ ಪದ್ಯಕ್ಕೆ ಬ್ಯಾಕ್ ಗ್ರೌಂಡ್ ಒಂದು ಚಿಕ್ಕದಾಗಿ ಹೇಳ್ತೀನಿ ಇಟ್ ಈಸ್ ಅನ್ ಅರ್ಲಿ 20th ಸೆಂಚುರಿ ಪೋಯಮ್ ಓಕೆ ಅಂದ್ರೆ 20th ಸೆಂಚುರಿ ಬಿಗಿನಿಂಗ್ ಅಲ್ಲಿ ಬರೆದಂತಹ ಪದ್ಯ ಅಂಡ್ ಯು ಆಲ್ ನೋ ಅರ್ಲಿಯರ್ ಅರ್ಲಿ 20th ಸೆಂಚುರಿ ಅಂದ ಕೂಡಲೇ ಇಟ್ ಇಸ್ ಮೋರ್ ಯು ನೋ ವಿ ರಿಮೆಂಬರ್ ಇಟ್ ಫಾರ್ ದ ಇಂಡಿಯಾ ಸ್ಟ್ರಗಲ್ ಫಾರ್ ಇಂಡಿಪೆಂಡೆನ್ಸ್ ಅಲ್ವಾ ಇಂಡಿಯಾದ ಬ್ರಿಟಿಷ್ ರೂಲ್ ಅಂಡರ್ ಇದ್ದಂತಹ ಟೈಮ್ ಅಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದ ಪೀಕ್ ಟೈಮ್ ಅದು ಅರ್ಲಿ 20th ಸೆಂಚುರಿಯಿಂದ ಶುರುವಾಯ್ತು ವೆನ್ ಇವೆಂಚುಲಿ ಗಾಂಧಿ ಎಲ್ಲ ಬಂದು ಇಂಡಿಯಾದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ತಡ್ಕೊಂಡ್ರು ಅಲ್ವಾ ಅಟ್ ದ ಸೇಮ್ ಟೈಮ್ ಆ ಟೈಮ್ ನಲ್ಲಿ ಬರೆದಿರುವಂತಹ ಪದ್ಯ ಇದು ದಟ್ ಇಸ್ ಅರ್ಲಿ 20th ಸೆಂಚುರಿ ಪೋಯೆಟ್ ಇಂಡಿಯಾ ಇಸ್ ಅಂಡರ್ ದ ಬ್ರಿಟಿಷ್ ರೂಲ್ ಆ ಟೈಮ್ ಅಲ್ಲಿ ಭಾರತ ಏನಾಗಿದೆ ಬ್ರಿಟಿಷರ ರೂಲ್ ಅಲ್ಲಿದೆ ದಟ್ ಇಸ್ ಪೊಲಿಟಿಕಲಿ ಅಂದ್ರೆ ಪೊಲಿಟಿಕಲಿ ರಾಜಕೀಯವಾಗಿ ಬ್ರಿಟಿಷರ ಅಂಡರ್ ಅಲ್ಲಿತ್ತು ಬಟ್ ರವೀಂದ್ರನಾಥ್ ಟ್ಯಾಗೋರ್ಗೆ ಈ ಪದ್ಯದಲ್ಲಿ ಬರೀ ಪೊಲಿಟಿಕಲ್ ಸಬ್ಸರ್ವಿಯನ್ಸ್ ಅಂದ್ರೆ ಪೊಲಿಟಿಕಲ್ ಆಗಿ ರಾಜಕೀಯವಾಗಿ ಒಬ್ಬರ ಅಂಡರ್ ಇದ್ದಿದ್ದು ಮಾತ್ರ ಪ್ರಾಬ್ಲಮ್ ಅಂತ ಅವರು ಹೇಳ್ತಾ ಇಲ್ಲ ದೇರ್ ಆರ್ ಮೋರ್ ಪ್ರಾಬ್ಲಮ್ಸ್ ಹೆಚ್ಚಿಗೆ ಪ್ರಾಬ್ಲಮ್ಗಳಿದೆ ಅಂಡ್ ರವೀಂದ್ರನಾಥ್ ಟ್ಯಾಗೋರ್ ಈ ಪದ್ಯದಲ್ಲಿ ಇಂಡಿಯಾ ಆಸ್ ಅ ಕಂಟ್ರಿ ದೇಶಕ್ಕೆ ಬೇರೆ ಯಾವ ಪ್ರಾಬ್ಲಮ್ಗಳಿದೆ ಅಂತ ಕೂಡ ಮಾತಾಡ್ತಾ ಇದ್ದಾರೆ ಓಕೆ ನಾಟ್ ಜಸ್ಟ್ ಪೊಲಿಟಿಕಲ್ ಸ್ಲೇವರಿ ಪೊಲಿಟಿಕಲ್ ಗುಲಾಮಗಿರಿತನ ರಾಜಕೀಯ ಗುಲಾಮಗಿರಿತನ ಮಾತ್ರ ಅಲ್ಲ ಬೇರೆ ಪ್ರಾಬ್ಲಮ್ಸ್ಗಳು ಇದೆ ಇಂಡಿಯಾದಲ್ಲಿ ಅದು ಯಾವುದು ಅಂತ ಹೇಳ್ತಾ ಇದ್ದಾರೆ ಓಕೆ ಸೊ ಇಂಡಿಯಾ ಇಸ್ ಅಂಡರ್ ದ ಬ್ರಿಟಿಷ್ ರೂಲ್ ಪೊಲಿಟಿಕಲಿ ಬಟ್ ಅಟ್ ದ ಸೇಮ್ ಟೈಮ್ ಅದೇ ಟೈಮ್ ಅಲ್ಲಿ ಇಂಡಿಯಾದಲ್ಲಿ ಬೇಕಾದಷ್ಟು ಬೇರೆಯ ಪ್ರಾಬ್ಲಮ್ಗಳಿದೆ ವಾಟ್ ಆರ್ ದೋಸ್ ಸೋಷಿಯಲ್ ಪ್ರಾಬ್ಲಮ್ಸ್ ಇಕನಾಮಿಕಲ್ ಪ್ರಾಬ್ಲಮ್ಸ್ ಅಲ್ವಾ ಸಾಮಾಜಿಕ ಪ್ರಾಬ್ಲಮ್ಗಳು ಇಕನಾಮಿಕ್ ಆರ್ಥಿಕ ಪ್ರಾಬ್ಲಮ್ಗಳು ಕೂಡ ಇಂಡಿಯಾದಲ್ಲಿ ಇದೆ ಅಂಡ್ ರವೀಂದ್ರನಾಥ್ ಟ್ಯಾಗೋರ್ ಈಸ್ ಪಾಯಿಂಟಿಂಗ್ ಅಟ್ ದೀಸ್ ಥಿಂಗ್ಸ್ ಇನ್ ದ ಪೋಯಮ್ ಆ ಪ್ರಾಬ್ಲಮ್ಗಳ ಬಗ್ಗೆ ಸೋಷಿಯಲ್ ಇಕನಾಮಿಕಲ್ ರಿಲಿಜಿಯಸ್ ರೈಟ್ ಈ ಪ್ರಾಬ್ಲಮ್ಗಳ ಬಗ್ಗೆ ಎಲ್ಲ ಅವರು ಮಾತಾಡ್ತಾ ಇದ್ದಾರೆ ಇಂಡೈರೆಕ್ಟ್ ಆಗಿ ಇದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಸೊ ನಾವು ಏನನ್ನ ನೆನ್ಪಿಡ್ಬೇಕು ವಾಟ್ ವಿ ಶುಡ್ ರಿಮೆಂಬರ್ ಅಂದ್ರೆ ದ ಐಡಿಯಾ ಆಫ್ ಫ್ರೀಡಮ್ ಇಸ್ ಎಕ್ಸ್ಪ್ಲೋರ್ಡ್ ಇನ್ ಅ ವೈಡರ್ ಪರ್ಸ್ಪೆಕ್ಟಿವ್ ಇನ್ ದಿಸ್ ಪೋಯಮ್ ಅಂದ್ರೆ ಈ ಸ್ವಾತಂತ್ರ್ಯ ಅನ್ನುವಂತಹ ಒಂದು ಪರಿಕಲ್ಪನೆಯನ್ನ ಬಹಳ ವಿಶಾಲವಾಗಿ ರವೀಂದ್ರನಾಥ್ ಟ್ಯಾಗೋರ್ ಈ ಪದ್ಯದಲ್ಲಿ ಅರ್ಥ ಮಾಡ್ಕೊಂಡಿದ್ದಾರೆ ಸ್ವಾತಂತ್ರ್ಯ ಅನ್ನೋದು ಬರೀ ಒಂದು ರಾಜಕೀಯ ಸ್ವಾತಂತ್ರ್ಯ ಅಲ್ಲ ಇಟ್ ಇಸ್ ನಾಟ್ ಜಸ್ಟ್ ಅ ಪೊಲಿಟಿಕಲ್ ಫ್ರೀಡಮ್ ಬಟ್ ಇಟ್ ಇಸ್ ಆಲ್ಸೋ ಅ ಲಾರ್ಜರ್ ಫ್ರೀಡಮ್ ಇನ್ನೂ ದೊಡ್ಡದಾದಂತಹ ವಿಶಾಲವಾದಂತಹ ಅರ್ಥ ಇದೆ ಫ್ರೀಡಮ್ಗೆ ಅಂತ ರವೀಂದ್ರನಾಥ್ ಟ್ಯಾಗೋರ್ ಈ ಪದ್ಯದಲ್ಲಿ ನಮ್ಗೆ ಹೇಳ್ತಾರೆ ಅದು ನಮ್ಗೆ ಬಹಳ ಮುಖ್ಯವಾದಂಥದ್ದು ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್ ಇಟ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಫಾರ್ ಕಂಟೆಂಪರರಿ ಟೈಮ್ಸ್ ಈಗಿನ ಟೈಮ್ಗಳಿಗೆ ಕೂಡ ಇಟ್ ಇಸ್ ಈಕ್ವಲಿ ಇಂಪಾರ್ಟೆಂಟ್ ಈ ಪದ್ಯ ರೈಟ್ ಸೊ ಯು ಹ್ಯಾವ್ ಟು ಇಟ್ಸ್ ಅ ವೆರಿ ಸಿಂಪಲ್ ಪೋಯಮ್ ಜಸ್ಟ್ 11 ಲೈನ್ಸ್ ಬಟ್ ಇದನ್ನ ನೀವು ತುಂಬಾ ಮುಖ್ಯವಾಗಿ ಈ ಟೈಮ್ಗೂ ನಮ್ಗೆ ಬೇಕಾಗಿರುವಂತಹ ಪದ್ಯ ಅಂತ ನೀವು ತಗೊಂಡು ಸೀರಿಯಸ್ ಆಗಿ ಅದನ್ನ ನೀವು ಅರ್ಥ ಮಾಡ್ಕೋಬೇಕು ಓಕೆ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಇಟ್ ಮಚ್ ಮೋರ್ ಡೀಟೇಲ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಇಟ್ ವಿತ್ ಮಚ್ ಮೋರ್ ಓಪನ್ನೆಸ್ ಅಂಡ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಇಟ್ ವಿತ್ ಮಚ್ ಮೋರ್ ಕೇರ್ಫುಲ್ ಆಗಿ ನೀವು ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಪೋಯಮ್ ಓಕೆ ಇಟ್ಸ್ ಅ ವೆರಿ ಸಿಂಪಲ್ ಪೋಯಮ್
ಲೆಟ್ಸ್ ಸಿ ರವೀಂದ್ರನಾಥ್ ಟ್ಯಾಗೋರ್. ಯಾರಿಗೂ ನಾನು ಐ ಡೋಂಟ್ ಥಿಂಕ್ ಐ ನೀಡ್ ಟು ಟೆಲ್ ಯು ದಿಸ್, ನಾನು ಹೇಳಬೇಕಾಗಿಲ್ಲ, ಬಟ್ ಜಸ್ಟ್ ಬ್ರೀಫ್ಲಿ ಐ ಆಮ್ ಟೆಲಿಂಗ್ ಯು ಹಿಯರ್. ರವೀಂದ್ರನಾಥ್ ಟ್ಯಾಗೋರ್ 1861 ಅಲ್ಲಿ ಹುಟ್ಟಿದ್ರು ಅಂಡ್ ಹಿ ಡೈಡ್ ಇನ್ 1941. ಸೊ ಆಬ್ವಿಯಸ್ಲಿ ಯು ಕ್ಯಾನ್ ಸಿ ಎಲ್ಲ ಇಟ್ಸ್ ರಫ್ಲಿ ಕರೆಸ್ಪಾಂಡೆನ್ಸ್ ಗಾಂಧೀಸ್ ಪೀರಿಯಡ್ ಆಲ್ಸೋ. ಗಾಂಧಿ ಹುಟ್ಟಿದ್ದು ಮತ್ತೆ ಸತ್ತಿದ್ದಂತಹ ಏಜ್ ಆಲ್ಮೋಸ್ಟ್ ಅದೇ ಟೈಮ್. ಇವರು ರವೀಂದ್ರನಾಥ್ ಟ್ಯಾಗೋರ್. ಸೊ ಬೋತ್ ವರ್ ಕಂಟೆಂಪ್ರರಿ ಸಮಕಾಲೀನರವರು. ಅಂಡ್ ಹೀ ಈಸ್ ಅ ಬೆಂಗಾಲಿ ಪೋಯೆಟ್, ರಿಮೆಂಬರ್ ಹಿ ಇಸ್ ಅ ಬೆಂಗಾಲಿ ಪೋಯೆಟ್. ಅಂಡ್ ಅಫ್ ಕೋರ್ಸ್ ನಿಮ್ಗೆ ಎಲ್ಲರಿಗೂ ಗೊತ್ತು, ರವೀಂದ್ರನಾಥ ಟ್ಯಾಗೋರ್ ಅಂದ ಕೂಡಲೇ ದ ಫಸ್ಟ್ ಥಿಂಗ್ ದಟ್ ವಿ ರಿಮೆಂಬರ್, ನಾವು ನೆನಪಿಸ್ಕೊಳ್ಳೋದು ಏನಂದ್ರೆ, ಹಿ ಈಸ್ ದ ರೈಟರ್ ಆಫ್ ದ ನ್ಯಾಷನಲ್ ಆಂಥಮ್ ಜನಗಣ ಮನ ಅಲ್ವಾ. ದಟ್ ಇಸ್ ವಾಟ್ ವಿ ನೋ, ಚಿಕ್ಕದ್ರಿಂದ ನಾವು ಕೇಳಿರೋದು ರವೀಂದ್ರನಾಥ ಟ್ಯಾಗೋರೇ ಬರೆದಿರೋದು ಅಂತ ಅಲ್ವಾ. ಸೊ ಹಿ ಇಸ್ ಅ ಬೆಂಗಾಲಿ ಪೋಯೆಟ್ ಅಂಡ್ ಹಿ ಈಸ್ ಮೋರ್ ಪೋಯೆಟ್ ಗಿಂತನೂ ಅವರೊಬ್ಬ ರೈಟರ್, ಒಬ್ಬ ಕಂಪೋಸರ್, ಒಬ್ಬ ಮ್ಯೂಸಿಕ್ ನ ಕಂಪೋಸ್ ಮಾಡ್ತಾ ಇದ್ರು, ಫಿಲಾಸಫರ್, ಒಬ್ಬ ತತ್ವಜ್ಞಾನಿ ಅವರು, ಅಂಡ್ ಅ ಪೇಂಟರ್ ಎಸ್ ವೆಲ್, ಒಬ್ಬ ಚಿತ್ರಕಾರ ಕೂಡ ಅವರು ಅಲ್ವಾ. ಅಂಡ್ ವೆರಿ ಇಂಪಾರ್ಟೆಂಟ್ ಇನ್ನೊಂದೇನು, ಹಿ ಇಸ್ ಅ ಫಸ್ಟ್ ನಾನ್ ಯುರೋಪಿಯನ್, ಯುರೋಪಿಯನ್ನರ್ನ ಬಿಟ್ಟು ಯುರೋಪಿಯನ್ ಹೊರಗಿನವರಾಗಿ ವಿನ್ನಿಂಗ್ ದ ನೊಬೆಲ್ ಪ್ರೈಸ್ ಇನ್ ಲಿಟ್ರೇಚರ್, ಸಾಹಿತ್ಯಕ್ಕಾಗಿ ನೊಬೆಲ್ ಪ್ರೈಸ್ ನ ಪಡೆದುಕೊಂಡಂತಹ ಫಸ್ಟ್ ನಾನ್ ಯುರೋಪಿಯನ್, ಏಷ್ಯಾದವರು ಇವರು ಫಸ್ಟ್ ಯಾರು, ರವೀಂದ್ರನಾಥ್ ಟ್ಯಾಗೋರ್. 1913 ಅಲ್ಲಿ ಅವರ ಗೀತಾಂಜಲಿ ಬುಕ್ಗೆ ಹಿ ಗಾಟ್ ನೊಬೆಲ್ ಪ್ರೈಸ್ ಫಾರ್ ದ ಬುಕ್ ಗೀತಾಂಜಲಿ ಇನ್ 1913. ಓಕೆ, ಸೊ ಆಲ್ ದೀಸ್ ಆರ್ ಇಂಪಾರ್ಟೆಂಟ್ ಥಿಂಗ್ಸ್ ಅಬೌಟ್ ರವೀಂದ್ರನಾಥ್ ಟ್ಯಾಗೋರ್. ಕಲ್ಕತ್ತಾದಲ್ಲಿ ಹುಟ್ಟಿದ್ದು ಅವರು, ರೈಟ್, ಬ್ರಿಟಿಷ್ ಇಂಡಿಯಾ ಟೈಮಲ್ಲಿ ಇಂಡಿಯನ್ ಸ್ಟ್ರಗಲ್ ಫಾರ್ ಇಂಡಿಪೆಂಡೆನ್ಸ್ ಅಲ್ಲಿ ಅವರು ಕೂಡ ಒಬ್ಬ ಮುಖ್ಯವಾಗಿ ಕಾಣಿಸ್ಕೊಳ್ತಾರೆ. ಬಟ್ ಅವರ ಐಡಿಯಾ, ಪೊಲಿಟಿಕಲ್ ಐಡಿಯಾಗಳು ಬಹಳ ಮುಖ್ಯವಾದಂತಹ ಐಡಿಯಾಗಳು, ಬಿಕಾಸ್ ಅದು ಬರೀ ರಾಜಕೀಯ ಇದಕ್ಕೆ ಫ್ರೀಡಮ್ಗೆ ಮಾತ್ರ ಸೀಮಿತವಾಗಿರಲಿಲ್ಲ. ಬಟ್ ಅವರು ಅದಕ್ಕಿಂತ ಹೊರಗೋಗಿ ಸಾಮಾಜಿಕ ವಿಷಯಗಳ ಬಗ್ಗೆ ಕೂಡ ಹಿ ಹ್ಯಾಸ್ ಟಾಕ್ಡ್ ಅ ಲಾಟ್, ತುಂಬಾ ಮಾತಾಡಿದ್ದಾರೆ, ರೈಟ್. ತುಂಬಾ ವಾಸ್ಟ್ ರೈಟಿಂಗ್ಸ್ ಇದೆ ಅವ್ರದ್ದು, ತುಂಬಾನೇ ಬರೆದಿದ್ದಾರೆ. ವಾಸ್ಟ್ ಕ್ಯಾನನ್, ನಾವೆಲ್, ಕಾದಂಬರಿ, ಸ್ಟೋರಿ, ಕತೆಗಳು, ಸಾಂಗ್ಸ್, ಹಾಡುಗಳು, ಡ್ಯಾನ್ಸ್ ಡ್ರಾಮಾಸ್, ಸ್ಟೇಜ್ ಥಿಯೇಟರ್ಗಳು, ಪೇಂಟಿಂಗ್, ಸ್ಕೆಚ್ಗಳು, ಎಸ್ಸೇಸ್, ಎವ್ರಿಥಿಂಗ್ ಇವ್ರು ಬರೆದಿದ್ದಾರೆ. ಅಂಡ್ ಇದನ್ನೆಲ್ಲ ವಿಶ್ವಭಾರತಿ ಯೂನಿವರ್ಸಿಟಿ, ಅವರೇ ಸ್ಥಾಪನೆ ಮಾಡಿದಂತಹ ವಿಶ್ವಭಾರತಿ ಯೂನಿವರ್ಸಿಟಿ ಅಂಡರ್ನಲ್ಲಿ, ಶಾಂತಿನಿಕೇತನ್ ಅಂತ ಹೇಳ್ತಾರಲ್ಲ, ಸೊ ವಿಶ್ವಭಾರತಿ ಯೂನಿವರ್ಸಿಟಿನಲ್ಲಿ ಅದನ್ನ ಪ್ರಿಸರ್ವ್ ಮಾಡಿ ಇಟ್ಟಿದ್ದಾರೆ, ಅಂದ್ರೆ ಎಲ್ಲನ ಹಾಗೆ ಇಟ್ಟಿದ್ದಾರೆ. ಸೊ ಅವರ ಪದ್ಯಗಳು, ಅವರು ಬರೆದಂತಹ ಬುಕ್ಗಳಲ್ಲಿ ಘರೆ ಬೈರೆ, ಗೋರಾ, ಗೀತಾಂಜಲಿ, ರವೀಂದ್ರ ಸಂಗೀತ್, ಅಮರ್ ಶೋರ್ನರ್ ಬಾಂಗ್ಲಾ, ಇದೆಲ್ಲ ಅವರ ಮುಖ್ಯವಾದಂತಹ ವರ್ಕ್ಗಳು, ಪದ್ಯಗಳು ಪ್ಲಸ್ ಅವರ ರೈಟಿಂಗ್ಗಳು, ರೈಟ್. ಸೊ ಅಂಡ್ ಇಂಪಾರ್ಟೆಂಟ್ ಆಗಿ ಅವರು ಪೊಲಿಟಿಕಲ್ ಟೈಮ್ಲಿ, ಪೊಲಿಟಿಕಲಿ ವೆರಿ ಆಕ್ಟಿವ್ ಪೀರಿಯಡ್ ಅಲ್ಲಿ ಬರೆದಿದ್ರು ಅವರು, ರಾಜಕೀಯವಾಗಿ ಬಹಳ ತಲ್ಲಣವಾಗಿದ್ದಂತಹ ಪೀರಿಯಡ್ ಅದು, ಕಾಲ ಅದು. ಪ್ಲಸ್ ಅವರ ಪದ್ಯಗಳಲ್ಲಿ ಪರ್ಸನಲ್ ಅಂಡರ್ ಟೋನ್ಸ್ ಕೂಡ ಇರುತ್ತೆ, ಅಂದ್ರೆ ಒಂದು ವೈಯಕ್ತಿಕವಾಗಿರುವಂತಹ ವಿಚಾರಗಳ ಬಗ್ಗೆ ಕೂಡ ಅವರು ಬಹಳ ತನ್ನ ಬರವಣಿಗೆಯಲ್ಲಿ ಬರೀತಾರೆ. ಓಕೆ, ಇಂಪಾರ್ಟೆಂಟ್ ಥಿಂಗ್, ಹಿ ವಾಸ್ ಅ ಹ್ಯೂಮನಿಸ್ಟ್ ಪಾರ್ ಎಕ್ಸಲೆನ್ಸ್. ಅವರೊಂದು ಬಹಳ ಬಹಳ ಸ್ಟ್ರಾಂಗ್ ಆದಂತಹ ಮಾನವೀಯತೆಯ ಬಗ್ಗೆ ಮಾತಾಡುವಂತಹ ಒಂದು ರೈಟರ್, ಬರಹಗಾರ ಮತ್ತೆ ಆರ್ಟಿಸ್ಟ್, ಥಿಂಕರ್ ಆಗಿದ್ರು, ಚಿಂತಕಾರರ ಆಗಿದ್ರು ಅವರು, ರೈಟ್. ಹಿ ವಾಸ್ ಅ ಹ್ಯೂಮನಿಸ್ಟ್ ಪಾರ್ ಎಕ್ಸಲೆನ್ಸ್. ಇದು ರವೀಂದ್ರನಾಥ ಟ್ಯಾಗೋರ್ ಬಗ್ಗೆ ಆಯ್ತು. ಶಾಲ್ ವಿ ಸಿ ದ ಪೋಯಮ್ ನಾವ್, ಪೋಯಮ್ ನ ನೋಡೋಣ. ಸೊ ಲೆಟ್ ಮಿ ರೀಡ್ ದ ಪೋಯಮ್ ಫಾರ್ ಯು ವಾನ್ಸ್. ನಿಮ್ಗೆ ಇಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ ಗಳಲ್ಲಿ ಕೂಡ ಪೋಯಮ್ ಇದೆ, ನಾವು ಇಲ್ಲಿ ಒಂದ್ಸಲಿ ನಾನು ಪೋಯಮ್ ನ ಓದ್ತೀನಿ. ವೇರ್ ದ ಮೈಂಡ್ ಈಸ್ ವಿತೌಟ್ ಫಿಯರ್, ರೈಟ್. ಲೆಟ್ ಮಿ ರೀಡ್ ದ ಪೋಯಮ್. ನಾನು ಒಂದ್ಸಲಿ ಕ್ಲಾಸ್ ಅಲ್ಲಿ ಇದ್ದಾಗ ನೀವು ಓದ್ತೀರಾ ಪೋಯಮ್ ನ, ರೈಟ್ ನೌ ನಾನು ನಿಮ್ಗೆ ಇಲ್ಲಿ ಓದ್ತಾ ಇದ್ದೀನಿ. ವೇರ್ ದ ಮೈಂಡ್ ಈಸ್ ವಿತೌಟ್ ಫಿಯರ್ ಅಂಡ್ ದ ಹೆಡ್ ಈಸ್ ಹೆಲ್ಡ್ ಹೈ, ವೇರ್ ನಾಲೆಡ್ಜ್ ಈಸ್ ಫ್ರೀ, ವೇರ್ ದ ವರ್ಲ್ಡ್ ಹ್ಯಾಸ್ ನಾಟ್ ಬೀನ್ ಬ್ರೋಕನ್ ಅಪ್ ಇನ್ ಟು ಫ್ರಾಗ್ಮೆಂಟ್ಸ್ ಬೈ ನ್ಯಾರೋ ಡೊಮೆಸ್ಟಿಕ್ ವಾಲ್ಸ್, ವೇರ್ ವರ್ಡ್ಸ್ ಕಮ್ ಔಟ್ ಫ್ರಮ್ ದ ಡೆಪ್ತ್ ಆಫ್ ಟ್ರೂತ್, ವೇರ್ ಟೈರ್ಲೆಸ್ ಸ್ಟ್ರೈವಿಂಗ್ ಸ್ಟ್ರೆಚಸ್ ಇಟ್ಸ್ ಆರ್ಮ್ಸ್ ಟುವರ್ಡ್ಸ್ ಪರ್ಫೆಕ್ಷನ್, ವೇರ್ ದ ಕ್ಲಿಯರ್ ಸ್ಟ್ರೀಮ್ ಆಫ್ ರೀಸನ್ ಹ್ಯಾಸ್ ನಾಟ್ ಲಾಸ್ಟ್ ಇಟ್ಸ್ ವೇ, ಇನ್ ಟು ದ ಡ್ರೈರಿ ಡೆಸರ್ಟ್ ಸ್ಯಾಂಡ್ ಆಫ್ ಡೆಡ್ ಹ್ಯಾಬಿಟ್, ವೇರ್ ದ ಮೈಂಡ್ ಇಸ್ ಲೆಡ್ ಫಾರ್ವರ್ಡ್ ಬೈ ದಿ into ever widening thought and action, into that heaven of freedom, my father, let my country awake. Okay, easy alla, some apart from some few words, apart from few words, rest is easy. Kelavu shabdagala matra kashta, otherwise the poem is very easy. So last line alli nodi, he is talking about my father.
ನನ್ನ ತಂದೆ. ಇಟ್ ಕುಡ್ ಬಿ ಎನಿಬಡಿ. ನನ್ನ ತಂದೆ ಅಂದ ಕೂಡಲೇ ಬರೀ ನನ್ನ ತಂದೆ ಆಗ್ಬೇಕಾಗಿಲ್ಲ. ನನ್ನ ತಂದೆ ಅಂದ್ರೆ ದೇವರನ್ನ ಕೂಡ ಸಂಭಾಷಿಸಿ, ಅಂದ್ರೆ ಹಿ ಇಸ್ ಆಲ್ಸೋ ರೆಫರಿಂಗ್ ಟು ದ ಗಾಡ್. ದೇವರಿಗೆ ಅವರು ದೇವರನ್ನ ಕುರಿತಾಗಿ ರವೀಂದ್ರನಾಥ ಟ್ಯಾಗೋರ್ ಮಾತಾಡ್ತಾ ಇದ್ದಾರೆ, ರೈಟ್. ಸೊ ಅದೇ ಲಾಸ್ಟ್ ಲೈನ್ ಅಲ್ಲಿ ಮೂರು ಪದಗಳು ಮುಖ್ಯ. ಒನ್, ಫ್ರೀಡಮ್, ಇಂಥ ಸ್ವಾತಂತ್ರ್ಯ. ಸೆಕೆಂಡ್, ಯಾರನ್ನ ಕುರಿತಾಗಿ ಹೇಳ್ತಾ ಇದ್ದಾರೆ? ಫಾದರ್, ಅಂದ್ರೆ ಅವರು ಒಂದು ಸೃಷ್ಟಿಕರ್ತನಲ್ಲಿ ಒಂದು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಇಟ್ಸ್ ಅ ಸಪ್ಲಿಕೇಶನ್, ಇಟ್ಸ್ ಅ ಪ್ರಯರ್, ರೈಟ್. ಅಂಡ್ ಥರ್ಡ್ ವರ್ಡ್, ಕಂಟ್ರಿ, ದೇಶ. ಸೊ ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ? ದೇಶದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ದಿಸ್ ಇಸ್ ದ ಪೋಯಮ್. ಓವರ್ ಆಲ್ ಲೈನ್ ಬೈ ಲೈನ್ ನೋಡೋಣ. ಲೆಟ್ಸ್ ಸಿ ನೌ. ಓಕೆ, ವೇರ್ ದ ಮೈಂಡ್ ಇಸ್ ವಿತೌಟ್ ಫಿಯರ್ ಅಂಡ್ ದ ಹೆಡ್ ಇಸ್ ಹೆಲ್ಡ್ ಹೈ, ವೇರ್ ನಾಲೆಜ್ ಇಸ್ ಫ್ರೀ, ವೇರ್ ದ ವರ್ಲ್ಡ್ ಹ್ಯಾಸ್ ನಾಟ್ ಬ್ರೋಕನ್ ಅಪ್ ಇನ್ ಟು ಫ್ರಾಗ್ಮೆಂಟ್ಸ್ ಬೈ ನ್ಯಾರೋ ಡೊಮೆಸ್ಟಿಕ್ ವಾಲ್ಸ್. ಓಕೆ, ಫಸ್ಟ್ ಲೈನ್ ನಿಮಗೆ ಮೊದಲೇ ಹೇಳಿದ್ದೀನಿ, ವೇರ್ ದ ಮೈಂಡ್ ಇಸ್ ವಿತೌಟ್ ಫಿಯರ್, ಎಲ್ಲಿ ನಮ್ಮ ಮನಸ್ಸಿನಲ್ಲಿ ಭಯ ಇಲ್ಲದಿರುವುದು. ಫಿಯರ್ ಅಂದ್ರೆ ಭಯ. ಎಲ್ಲಿ ನಮ್ಮ ಮನಸ್ಸಿನಲ್ಲಿ, ಎಲ್ಲಿ 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 ಅಂತ ಹೇಳ್ತಾ ಹೋಗ್ತಾರೆ. ಅವರು ಪ್ರಶ್ನಿಸ್ತಾ ಇಲ್ಲ, ಇಟ್ಸ್ ನಾಟ್ ಎ ಕ್ವೆಶ್ಚನ್ ಮಾರ್ಕ್. ಎಲ್ಲೂ ಕ್ವೆಶ್ಚನ್ ಮಾರ್ಕ್ ಇಲ್ಲ ಅಲ್ಲ. ಸೊ ಇಸ್ ಟೆಲ್ಲಿಂಗ್ ಎಲ್ಲಿ ಭಯ ಇಲ್ಲದಿರುವುದು ಅಲ್ಲಿ ಇದು ಇರುತ್ತೆ, ಎಲ್ಲಿ ಇದು ಇಲ್ಲದಿರುವುದು ಅದು ಅಲ್ಲಿ ಇರುತ್ತೆ ಅಂತ ಮಾತಾಡ್ತಾ ಹೋಗ್ತಾರೆ. ಓಕೆ, ಸೊ ಸುಮಾರು ಆಲ್ಮೋಸ್ಟ್ 8 ಲೈನ್ಸ್ ಅವರು ಎಲ್ಲಿ ಇದಿಲ್ಲ ಎಲ್ಲಿ ಇದಿಲ್ಲ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಅವರು ಅಂದ್ರೆ ವಾಟ್ ದ ಟ್ಯಾಗೋರ್ ಇಮ್ಯಾಜಿನ್ ಮಾಡ್ತಿರುವಂತಹ ದೇಶದಲ್ಲಿ ಇದೆಲ್ಲ ಇರೋದಿಲ್ಲ. ಟ್ಯಾಗೋರ್ನ ಕಲ್ಪನೆಯಲ್ಲಿರುವಂತಹ ದೇಶದಲ್ಲಿ ಇದು 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 ಇರೋದಿಲ್ಲ, ಇರಬಾರದು ಅಂತ ಟ್ಯಾಗೋರ್ ಹೇಳ್ತಾ ಹೋಗ್ತಾರೆ. ಓಕೆ, ಲೆಟ್ಸ್ ಸೀ ವಾಟ್ ಹಿ ಇಸ್ ಸೇಯಿಂಗ್. ವೇರ್ ದ ಮೈಂಡ್ ಇಸ್ ವಿತೌಟ್ ಫಿಯರ್ ಅಂಡ್ ದ ಹೆಡ್ ಇಸ್ ಹೆಲ್ಡ್ ಹೈ. ಹೆಡ್ ಅಂದ್ರೆ ತಲೆ, ಹೆಲ್ಡ್ ಹೈ ತಲೆಯನ್ನ ಎತ್ತಿ ನಡೆಯುವಂತೆ ಇರಬೇಕು. ವೇರ್ ದ ಮೈಂಡ್ ಇಸ್ ವಿತೌಟ್ ಫಿಯರ್, ಮೈಂಡ್ ಅಲ್ಲಿ ಭಯ ಇಲ್ಲ ಪ್ಲಸ್ ತಲೆಯನ್ನ ಎತ್ತಿ ನಡೆಯುವ ಹಾಗೆ ಇರುತ್ತದೆಯೋ. ವೇರ್ ನಾಲೆಜ್ ಇಸ್ ಫ್ರೀ, ಎಲ್ಲಿ ಜ್ಞಾನವು ಸುಲಭವಾಗಿ ಫ್ರೀ ಆಗಿ ನಮಗೆ ಸಿಗುತ್ತದೆಯೋ. ವೇರ್ ದ ವರ್ಲ್ಡ್ ಹ್ಯಾಸ್ ನಾಟ್ ಬ್ರೋಕನ್ ಅಪ್ ಇನ್ ಟು ಫ್ರಾಗ್ಮೆಂಟ್ಸ್, ಎಲ್ಲಿ ಪ್ರಪಂಚ, ವರ್ಲ್ಡ್ ಅಂದ್ರೆ ಪ್ರಪಂಚವು ಬ್ರೋಕನ್ ಅಪ್ ಅಂದ್ರೆ ಬ್ರೋಕ್ ಪಾಸ್ಟ್ ಟೆನ್ಸ್ ಆಫ್ ಬ್ರೇಕ್, ಛಿದ್ರ ಛಿದ್ರ ಆಗೋದು, ಹೊಡೆದೋಗಿರೋದು. ಬ್ರೇಕ್ ಅಂದ್ರೆ ಬ್ರೇಕ್, ಬ್ರೋಕನ್ ಅಪ್ ಇನ್ ಟು ಫ್ರಾಗ್ಮೆಂಟ್ಸ್, ಫ್ರಾಗ್ಮೆಂಟ್ಸ್ ಅಂದ್ರೆ ಛಿದ್ರ ಛಿದ್ರವಾಗಿರೋದು. ಎಲ್ಲಿ ಪ್ರಪಂಚವು ಛಿದ್ರ ಛಿದ್ರವಾಗಿ ಭಾಗವಾಗಿಲ್ಲವು. ಯಾವುದರಿಂದ ಭಾಗವಾಗಿರೋದು, ಛಿದ್ರ ಛಿದ್ರವಾಗಿರೋದು? ನ್ಯಾರೋ ಡೊಮೆಸ್ಟಿಕ್ ವಾಲ್ಸ್. ಬೈ ಅಂತ ಇದೆಲ್ಲ, ಬೈ ಅಂದ್ರೆ ಇಂದ, ಯಾವುದರಿಂದ? ಬೈ ನ್ಯಾರೋ ಡೊಮೆಸ್ಟಿಕ್ ವಾಲ್ಸ್. ನ್ಯಾರೋ ಅಂದ್ರೆ ಬಹಳ ಸಂಕುಚಿತವಾದಂತಹ ಡೊಮೆಸ್ಟಿಕ್ ವಾಲ್ಸ್. ಡೊಮೆಸ್ಟಿಕ್ ಮನೆಯೊಳಗಿನ, ಡೊಮೆಸ್ಟಿಕ್ ಅಂದ್ರೆ ಮನೆ, ಮನೆಯೊಳಗಿನ ವಾಲ್. ಇಲ್ಲಿ ಮನೆ ಅಂದ್ರೆ ದೇಶ, ಮನೆಯೊಳಗಿನ ಗೋಡೆಗಳಿಂದ ಎಲ್ಲಿ ಪ್ರಪಂಚವು ಛಿದ್ರ ಛಿದ್ರವಾಗಿಲ್ಲವು ಅಂತ ಹೇಳ್ತಾ ಇದ್ದಾರೆ. ಈಗ ಇಷ್ಟ ಅರ್ಥ ಆಯ್ತಲ್ಲ. ವೇರ್ ದ ಮೈಂಡ್ ಇಸ್ ವಿತೌಟ್ ಫಿಯರ್ ಅಂಡ್ ಹೆಡ್ ಇಸ್ ಹೈಲ್ಡ್ ಹೈ, ವೇರ್ ನಾಲೆಜ್ ಇಸ್ ಫ್ರೀ, ವೇರ್ ದ ವರ್ಲ್ಡ್ ಇಸ್ ನಾಟ್ ಬ್ರೋಕನ್ ಅಪ್ ಇನ್ ಟು ಫ್ರಾಗ್ಮೆಂಟ್ಸ್ ಬೈ ನ್ಯಾರೋ ಡೊಮೆಸ್ಟಿಕ್ ವಾಲ್ಸ್. ಮೂರು ಹೇಳ್ತಾ ಇದ್ದಾರೆ, ಎಲ್ಲಿ ಭಯ ಮನಸ್ಸಿನಲ್ಲಿ ಇಲ್ಲವೋ, ಎಲ್ಲಿ ತಲೆಯನ್ನು ಎತ್ತಿ ನಡೆಯುತ್ತೇವೆಯೋ, ಎಲ್ಲಿ ಜ್ಞಾನವು ಫ್ರೀಯಾಗಿ ಸಿಗುತ್ತದೆಯೋ, ಎಲ್ಲಿ ಪ್ರಪಂಚವು ಛಿದ್ರ ಛಿದ್ರವಾಗಿಲ್ಲವೋ, ಗೋಡೆಗಳಿಂದ ಛಿದ್ರ ಛಿದ್ರವಾಗಿಲ್ಲವೋ. ವೇರ್ ವರ್ಡ್ಸ್ ಕಮ್ ಔಟ್ ಫ್ರಮ್ ದ ಡೆಪ್ತ್ ಆಫ್ ಟ್ರೂತ್, ಎಲ್ಲಿ ಶಬ್ದಗಳು ಸತ್ಯದ ಆಳದಿಂದ ಹೊರಬರುತ್ತದೆಯೋ. ಅಂದ್ರೆ ಶಬ್ದಗಳು, ನಾವು ಮಾತಾಡುವಂಥದ್ದು ಯಾವ್ದಿರ್ಬೇಕು? ಯಾವಾಗ್ಲೂ ಸತ್ಯವಾಗಿರ್ಬೇಕು. ಶಬ್ದಗಳು ಎಲ್ಲಿಂದ ಬರಬೇಕು? ಸತ್ಯದಿಂದ ಬರಬೇಕು. ವೇರ್ ಟೈರ್ಲೆಸ್ ಸ್ಟ್ರೈವಿಂಗ್ ಸ್ಟ್ರೆಚಸ್ ಇಟ್ಸ್ ಆರ್ಮ್ಸ್ ಟುವರ್ಡ್ಸ್ ಪರ್ಫೆಕ್ಷನ್. ಟೈರ್ಲೆಸ್ ಅಂದ್ರೆ ಸುಸ್ತಾಗದೇ ಇರುವಂತಹ, ಟೈರ್ಡ್ ಆಗದೇ ಇರುವಂತಹ. ಆರ್ಮ್ಸ್ ಅಂತ ಇದೆಯಲ್ಲ ಅಲ್ಲಿ, ಆರ್ಮ್ಸ್ ಅಂದ್ರೆ ಕೈಗಳು, ಆರ್ಮ್ಸ್ಗಳು ಟೈರ್ಡ್ ಆಗದೆ, ಸುಸ್ತಾಗದೆ ಸ್ಟ್ರೆಚ್ ಮಾಡ್ಕೊಳ್ತಾ ಹೋಗ್ಬೇಕು. ಯಾವ ಕಡೆಗೆ? ಸ್ಟ್ರೆಚಸ್ ಇಟ್ಸ್ ಆರ್ಮ್ಸ್ ಟುವರ್ಡ್ಸ್, ಯಾವ ಕಡೆಗೆ? ಪರ್ಫೆಕ್ಷನ್, ಪರಿಪೂರ್ಣತೆಯೆಡೆಗೆ. ಅಂದ್ರೆ ನಮ್ಮ ಕೈಗಳು, ಜನಗಳ ಕೈಗಳು ಯಾವ ಕಡೆಗೆ ಹೋಗ್ಬೇಕು? ಪರ್ಫೆಕ್ಷನ್ ಕಡೆಗೆ ಹೋಗ್ಬೇಕು, ನಿಲ್ಲದೆ ಪರಿಶ್ರಮದಿಂದ ಪರಿಪೂರ್ಣತೆಯ ಕಡೆಗೆ ಹೋಗುವಂತಿರುತ್ತದೆಯೋ ಅಲ್ಲಿ.
where the clear stream of reason has not lost its way. Stream andre nadi. Clear nadi shubhravagide. Entaha nadi aa nadi shubhravagiruva nadi reason na nadi. Yavan reason andre ತರ್ಕ ಅಂದ್ರೆ ಯಾವುದೇ ಒಂದು ಲಾಜಿಕಲ್ ಆಗಿ ಯೋಚನೆ ಮಾಡೋದು, ರೀಸನ್ ಕೊಟ್ಟು ಯೋಚನೆ ಮಾಡೋದು, ಸುಮ್ಮನೆ ಸ್ಟುಪಿಡ್ ಆಗಿ ಮೂರ್ಖತನವಾಗಿ ಅಲ್ಲ. ಅಂತಹ ನದಿಯು ತನ್ನ ವೇ ವೇ ಅಂದ್ರೆ ದಾರಿ, ತನ್ನ ದಾರಿಯನ್ನು ಎಲ್ಲಿ ಕಳೆದುಕೊಂಡಿಲ್ಲವು. ಓಕೆ, ಅಂದ್ರೆ ತರ್ಕದ ಅಂದ್ರೆ ಯೋಚನೆ ಮಾಡುವಂತಹ ನದಿ ತನ್ನ ದಾರಿಯನ್ನ ಎಲ್ಲಿ ಕಳೆದುಕೊಂಡಿಲ್ಲವು. ಎಲ್ಲಿ ಕಳೆದುಕೊಳ್ಳೋ ಚಾನ್ಸ್ ಇದೆ ಅಂತ ನೆಕ್ಸ್ಟ್ ಲೈನ್ ಅಲ್ಲಿ ಹೇಳ್ತಾರೆ. ಇಂಟು ದ ಡ್ರೈರಿ ಡೆಸರ್ಟ್ ಸ್ಯಾಂಡ್ ಆಫ್ ಡೆಡ್ ಹ್ಯಾಬಿಟ್. ಡೆಡ್ ಹ್ಯಾಬಿಟ್ ಅಂದ್ರೆ ಸತ್ತು ಹೋಗಿರುವಂತಹ ಹ್ಯಾಬಿಟ್ಗಳು, ಸಂಪ್ರದಾಯಗಳು, ಈ ರೂಢಿ ಸಂಪ್ರದಾಯ, ಟ್ರೆಡಿಷನ್, ಕಸ್ಟಮ್, ಆಚರಣೆ, ಇಂತಹ ಇದನ್ನ ಟಗೋರ್ ಏನಂತ ಕರೀತಾರೆ, ಡೆಸರ್ಟ್ ಸ್ಯಾಂಡ್ ಅಂತಾರೆ. ಡೆಸರ್ಟ್ ಅಂದ್ರೆ ಮರುಭೂಮಿ. ಓಕೆ, ಸಿ ವೆರಿ ವೆರಿ ಇಂಪಾರ್ಟೆಂಟ್ ಲೈನ್ಸ್. ಟೆಗೋರ್ ಹೇಳ್ತಾ ಇರೋದು ಇದು ಮೌಢ್ಯ ಆಚರಣೆಗಳು, ಸಂಪ್ರದಾಯಗಳ ಮರುಭೂಮಿಯಲ್ಲಿ ನಮ್ಮ ಯೋಚನೆಯ ನದಿ ತನ್ನ ಹಾದಿಯನ್ನ ಕಳೆದುಕೊಳ್ಳಬಾರದು. ಓಕೆ, ಅವರ್ ರೀಸನ್, ಅವರ್ ಮೈಂಡ್ ಶುಡ್ ನಾಟ್ ಲೂಸ್ ಇಟ್ಸ್ ವೇ ಇನ್ ದ ಡೆಸರ್ಟ್ ಆಫ್ ಡೆಡ್ ಹ್ಯಾಬಿಟ್ಸ್ ಅಂಡ್ ಪ್ರಾಕ್ಟೀಸಸ್. ಓಕೆ, ಅಲ್ಲಿ ಅಂಥದ್ರಲ್ಲಿ ಕಳೆದುಕೊಂಡಿರಬಾರದು. ಅಂದ್ರೆ ಟಗೋರ್ ಹೇಳ್ತಾ ಇರೋದು ಮರುಭೂಮಿ ಬೇಡ. ಮರುಭೂಮಿ ಯಾವುದು? ಹಳೆಯ ಸಂಪ್ರದಾಯಗಳು, ಆಚರಣೆಗಳು, ಅಂತ ಮರುಭೂಮಿ ಬೇಡ. ನಾವು ರೀಸನ್ ನ ಬೆಳೆಸ್ಕೋಬೇಕು, ಯೋಚನೆ ಮಾಡಬೇಕು. ಒಂದು ರೋಡ್ ಕ್ರಾಸ್ ಮಾಡುವಾಗ ಬೆಕ್ಕ ಅಡ್ಡ ಹೋದ್ರೆ ನೀವು ಏನಾದರೂ ಆಗುತ್ತೆ ಅಪಶಕುನ ಅಂತ ಹೇಳಿದಾಗ ಯು ಶುಡ್ ಥಿಂಕ್ ವೈ ಬೆಕ್ಕು ತನ್ನದೇ ಆದ ದಾರಿಯನ್ನ ಅದು ಕ್ರಾಸ್ ಮಾಡ್ತಾ ಇದೆ, ಇಟ್ ಹ್ಯಾಸ್ ಇಟ್ಸ್ ವೇ, ಅದರದ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಯೋಚನೆ ಮಾಡಿ ಪ್ರಶ್ನೆ ಮಾಡುವಂತಹ ಕೆಪಾಸಿಟಿ, ಆ ಪ್ರಶ್ನೆ ಮಾಡುವ ನದಿ, ಆ ಮೈಂಡ್ ನಮ್ಮ ಮೈಂಡ್ ಅಲ್ಲಿ ಇರಬೇಕು. ಓಕೆ, ದಟ್ ಇಸ್ ವಾಟ್ ಟಗೋರ್ ಇಸ್ ಇನ್ಸಿಸ್ಟಿಂಗ್. ಅದನ್ನೇ ಟಗೋರ್ ನಮ್ಗೆ ಹೇಳ್ತಾ ಇದ್ದಾರೆ. ಇಷ್ಟ ಅರ್ಥ ಆಯ್ತಲ್ಲ? ಸತ್ಯದಿಂದ, ಸತ್ಯದ ಆಳದಿಂದ ಶಬ್ದಗಳು ಎಲ್ಲಿ ಬರುತ್ತದೆಯೋ, ಮತ್ತೆ ಎಲ್ಲಿ ನಮ್ಮ ಕೈಗಳು ಪರಿಪೂರ್ಣತೆಯೆಡೆಗೆ ಚಾಚುತ್ತಾ ಹೋಗುತ್ತದೆಯೋ, ಮತ್ತೆ ಎಲ್ಲಿ ನಮ್ಮ ಯೋಚನಾ ಶಕ್ತಿಯ ನದಿಯು ಮರುಭೂಮಿಯಲ್ಲಿ ಕಳೆದು ಹೋಗಿಲ್ಲವೋ. ಯಾವ ಮರುಭೂಮಿಯಲ್ಲಿ? ಹ್ಯಾಬಿಟ್, ಆಚರಣೆ, ಸಂಪ್ರದಾಯಗಳ ಮರುಭೂಮಿಯಲ್ಲಿ ಕಳೆದು ಹೋಗಿಲ್ಲವೋ, ಎಲ್ಲಿ ವೇರ್ ದ ಮೈಂಡ್ ಇಸ್ ಲೆಡ್ ಫಾರ್ವರ್ಡ್ ಬೈ ದಿ ಲಾಸ್ಟ್ ತ್ರೀ ಲೈನ್ಸ್ ಅಲ್ಲಿ ಎಲ್ಲಿ ಅಂತ ಹೇಳ್ತಾರೆ ನೋಡಿ, ಎಲ್ಲಿ ಅಲ್ಲಿ ಏನು ಅಂತ ಹೇಳ್ತಾರೆ. Where the mind is led forward by thee into ever widening thought and action, into that heaven of freedom, my father, let my country awake. Yelli mind annu andre namma manassannu led forward munde, forward andre munde, led andre leader gotalla, lead past tense led andre karedukondu hogudu. ಲೀಡರ್ ಯಾರು? ನಮ್ಮನ್ನ ಮುಂದೆ ಕರೆದುಕೊಂಡು ಹೋಗುವನು. ಸೊ ಎಲ್ಲಿ ನಮ್ಮ ಮನಸ್ಸನ್ನ, ಮೈಂಡ್ ಅನ್ನ, ದಿ ಅನ್ನೋ ಪದ ಇದೆ ಅಲ್ಲ ಅಲ್ಲಿ, THEE ದಿ ಅಂದ್ರೆ ಓಲ್ಡ್ ಇಂಗ್ಲಿಷ್ ಪದ, ಅದು ಹಳೆಯ ಇಂಗ್ಲಿಷ್ ನ ಪದ, ಅದು ಈಗ ನಾವು ಬಳಸೋದು ಯು ಅಂತ, YOU ಅಂದ್ರೆ ನೀನು. ಎಲ್ಲಿ ನನ್ನ ಮೈಂಡ್ ಅನ್ನ ನೀನು ಮುನ್ನಡೆಸುತ್ತೀಯೋ, ನೀನು ಮುನ್ನಡೆಸುತ್ತೇವೆಯೋ ಅಂದ್ರೆ ನೀನು ಎಲ್ಲಿ ನನ್ನ ಮೈಂಡ್ ಅನ್ನ ಮುಂದೆ ಕರ್ಕೊಂಡು ಹೋಗ್ತೀವಿ, ಎಲ್ಲಿ ನನ್ನ ಮನಸ್ಸನ್ನ ನೀನು ಮುಂದೆ ಕರ್ಕೊಂಡು ಹೋಗ್ತೀಯಾ, ಎಲ್ಲಿಗೆ ಕರ್ಕೊಂಡು ಹೋಗ್ತಾರಂತೆ, ಇಂಟು ಎವರ್ ವೈಡನಿಂಗ್ ಥಾಟ್ ಅಂಡ್ ಆಕ್ಷನ್, ಇಂಟು ದಟ್ ಹೆವನ್ ಆಫ್ ಫ್ರೀಡಮ್, ಆ ಹೆವನ್, ಆ ಫ್ರೀಡಮ್ ನ ಹೆವನ್ ಅಲ್ಲಿ. ಫ್ರೀಡಮ್ ಯಾವುದು? ಆ ಹೆವನ್ ಅಂತಾರೆ, ಹೆವನ್ ಅಂದ್ರೆ ಸ್ವರ್ಗ. ಫ್ರೀಡಮ್ ನ ಸ್ವರ್ಗ ಯಾವುದು? ಎಲ್ಲಿ ಯೋಚನೆಗಳು ಮತ್ತು ಆಕ್ಷನ್ ಕಾರ್ಯಗಳು ಬಹಳ ಸಂಕುಚಿತವಾಗಿರದೆ ಬಹಳ ವಿಶಾಲವಾಗಿರುತ್ತದೆಯೋ, ಅಲ್ಲಿಗೆ ನನ್ನನ್ನ ಕರೆದುಕೊಂಡು ಹೋಗು ಅಂತ ಹೇಳ್ತಾರೆ. ವೇರ್ ದ ಮೈಂಡ್ ಇಸ್ ಲೆಡ್ ಫಾರ್ವರ್ಡ್ ಬೈ ದಿ ಇಂಟು ಎವರ್ ವೈಡನಿಂಗ್ ಥಾಟ್ ಅಂಡ್ ಆಕ್ಷನ್. ಎವರ್ ವೈಡನಿಂಗ್ ಅಂದ್ರೆ ವಿಶಾಲವಾಗುತ್ತಾ ಹೋಗುವಂತಹ, ವೈಡ್ ಅಂದ್ರೆ ವಿಶಾಲ, ಎವರ್ ವೈಡನಿಂಗ್ ಸದಾ ವಿಶಾಲವಾಗುತ್ತಾ ಹೋಗುವಂತಹ ಆಕ್ಷನ್ ಮತ್ತೆ ಥಾಟ್. ಥಾಟ್ ಅಂದ್ರೆ ಯೋಚನೆ, ಆಕ್ಷನ್ ಅಂದ್ರೆ ಕಾರ್ಯ.
ಆ ಯೋಚನೆ ಮತ್ತು ಕಾರ್ಯ ಯಾವಾಗಲೂ ವಿಶಾಲವಾಗಿರೋ ಸಂಕುಚಿತವಾಗಿರಲ್ಲ, ವಿಶಾಲವಾಗಿ ಯೋಚನೆ ಮಾಡುವಂತಹ ಆ ಸ್ವರ್ಗಕ್ಕೆ, ಆ ಫ್ರೀಡಮ್ನ ಸ್ವರ್ಗಕ್ಕೆ ನನ್ನನ್ನು ಕರ್ಕೊಂಡು ಹೋಗು, ನನ್ನ ದೇಶವನ್ನು ಅಲ್ಲಿ ಎದ್ದೇಳುವಂತೆ ಮಾಡು ನನ್ನ ತಂದೆ ಅಂತ ಟಗೋರ್ ಹೇಳ್ತಾ ಇದ್ದಾರೆ. ಓಕೆ, ವೇರ್ ದ ಮೈಂಡ್ ಇಸ್ ಲೆಡ್ ಫಾರ್ವರ್ಡ್ ಬೈ ದಿ ಇಂಟು ಎವರ್ ವೈಡನಿಂಗ್ ಥಾಟ್ ಅಂಡ್ ಆಕ್ಷನ್ ಇಂಟು ದಟ್ ಹೆವನ್ ಆಫ್ ಫ್ರೀಡಮ್ ಮೈ ಫಾದರ್ ಲೆಟ್ ಮೈ ಕಂಟ್ರಿ ಅವೇಕ್. ಎಲ್ಲಿ ಮನಸ್ಸನ್ನು ನೀನು ವಿಶಾಲವಾದ ಯೋಚನೆ ಮತ್ತು ಕಾರ್ಯದೆಡೆಗೆ ಕರ್ಕೊಂಡು ಹೋಗ್ತೀಯೋ ಅಲ್ಲಿ ನನ್ನ ದೇಶವನ್ನ ಎದ್ದೋಳುವಂತೆ ಮಾಡು ಮೈ ಫಾದರ್ ಅಂದ್ರೆ ನನ್ನ ತಂದೆ. ಈಸ್ ಟೆಲಿಂಗ್ ಓಕೆ, ದಟ್ ಇಸ್ ದ ಪೋಯಮ್. So let's see the poem, last significance. So the poem is one full long sentence. Alva, idi padya vandu long sentence agi nodabodu. One the beginning in shuru agutte, elli ee tara idiyo, elli ee tara idiyo, elli ee tara idiyo. Last line alli adu resolution, adu mugiyodu last line alli. Where he is saying, alli nana deshavanna eddoluvante maadu tante. ಓಕೆ, ಸೊ ಏನನ್ನ ಇಲ್ಲಿ ಕ್ವೆಶನ್ ಮಾಡ್ತಾ ಇದ್ದಾರೆ ಟಗೋರ್ ಅಂದ್ರೆ, ಐಡಿಯಾ ಆಫ್ ಪೊಲಿಟಿಕಲ್ ಫ್ರೀಡಮ್ ಫ್ರಮ್ ದ ಬ್ರಿಟಿಷ್ ಇಸ್ ಚಾಲೆಂಜ್ ಅಲ್ವಾ. ಓನ್ಲಿ ಪೊಲಿಟಿಕಲ್ ಫ್ರೀಡಮ್ ಅಲ್ಲ, ಇಲ್ಲಿ ಟಗೋರ್ ಆಕ್ಚುಲಿ ಪೊಲಿಟಿಕಲ್ ಫ್ರೀಡಮ್ ಬಗ್ಗೆ ಮಾತಾಡ್ತಾ ಇಲ್ಲ, ಅವ್ರು ಮಾತಾಡ್ತಾ ಇರೋದು ಸಾಮಾಜಿಕ ಫ್ರೀಡಮ್ ಬಗ್ಗೆ. ರೈಟ್, ಇಲ್ಲಿ ಬರೀ ರಾಜಕೀಯ ಫ್ರೀಡಮ್ ಅಲ್ಲ, ನಮಗೆ ಸಾಮಾಜಿಕ ಫ್ರೀಡಮ್ ಕೂಡ ಬೇಕು. ಎಂತ ಫ್ರೀಡಮ್ ಬೇಕು ಅದು? ವೈಡರ್ ಫ್ರೀಡಮ್ ಏನದು? ಲಾರ್ಜರ್ ಫ್ರೀಡಮ್ ಎಂತದು? ಇನ್ ಟರ್ಮ್ಸ್ ಆಫ್ ಎಜುಕೇಷನ್, ಥಾಟ್ಸ್, ಆಕ್ಷನ್, ವರ್ಕ್. ಎಜುಕೇಷನ್ ಎಲ್ಲರಿಗೂ ಸಿಗೋ ಆಗಿರ್ಬೇಕು ಫ್ರೀಯಾಗಿ, ಎಲ್ಲರ ಯೋಚನೆಗಳು ವಿಶಾಲವಾಗಿರ್ಬೇಕು ಥಾಟ್ಸ್, ಎಲ್ಲರ ಕಾರ್ಯಗಳು ವಿಶಾಲವಾಗಿರ್ಬೇಕು, ಕೆಲಸ ನಮ್ಮದು ಸಂಕುಚಿತವಾಗಿರಬಾರ್ದು. ರೈಟ್, ಇವರು ಡೊಮೆಸ್ಟಿಕ್ ವಾಲ್ಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ವಾಟ್ ಆರ್ ದ ಡೊಮೆಸ್ಟಿಕ್ ವಾಲ್ಸ್? ಡೊಮೆಸ್ಟಿಕ್ ವಾಲ್ಗಳು ಯಾವುದು? ಕಾಸ್ಟ್ ಆಗಲಿ, ರಿಲಿಜಿಯನ್, ಜೆಂಡರ್, ಕ್ಲಾಸ್, ದೀಸ್ ಆರ್ ದ ಡೊಮೆಸ್ಟಿಕ್ ವಾಲ್ಸ್. These narrow domestic walls of caste, religion, gender, class needs to be shattered. ಇದನ್ನೆಲ್ಲ ಛಿದ್ರ ಛಿದ್ರ ಮಾಡಿ ನಾವು ಮುಂದೆ ಹೋಗ್ಬೇಕಾಗುತ್ತೆ. ಸೊ ಆ ನ್ಯಾರೋ ಡೊಮೆಸ್ಟಿಕ್ ವಾಲ್ಸ್ ಶುಡ್ ನಾಟ್ ಬಿ ದೇರ್. ಓಕೆ, ಸೊ ಹಿ ಈಸ್ ಆಲ್ಸೋ ಟಾಕಿಂಗ್ ಅಬೌಟ್ ಹೆಡ್ ಬೀಯಿಂಗ್ ಹೆಲ್ಡ್ ಹೈ ಅಲ್ಲ, ತಲೆಯನ್ನು ಎತ್ತಿ ನಡೀಬೇಕು. ಹಿಸೆ ಅಂದ್ರೆ ಸೆಲ್ಫ್ ಡಿಗ್ನಿಟಿ ಇರಬೇಕು, ನಮಗೆ ಒಂದು ಘನತೆ ಇರಬೇಕು, ಕ್ಯಾರೆಕ್ಟರ್ನ ಘನತೆ ಇರಬೇಕು. ಸೊ ಬರೀ ರಾಜಕೀಯವಾದಂತಹ ಫ್ರೀಡಮ್ ಅಲ್ಲ, ಪರ್ಸನಲ್ ಆಗಿ ಇಂಡಿವಿಜುವಲ್ ಆಗಿ ನಮ್ಮಲ್ಲಿ ಕೂಡ ಒಂದು ಘನತೆಯನ್ನು ನಮ್ಮಲ್ಲಿ ಇರಬೇಕು. ಸೊ ಇಲ್ಲಿ ಪೋಯೆಟ್ ಕವಿಯ ವಿಷನ್ ಆಫ್ ಹೆವನ್, ಅವರ ಸ್ವರ್ಗದ ಕಲ್ಪನೆ ಹೇಗಿದೆ? ಇನ್ಕ್ಲೂಡ್ಸ್ ಫ್ರೀಡಮ್ ಫ್ರಮ್ ಡೆಡ್ ವಾಲ್ಸ್. ಡೆಡ್ ವಾಲ್ಸ್ ಯಾವುದು? ಈ ವಾಲ್ಗಳು, ಗೋಡೆಗಳು, ಕಾಸ್ಟ್, ರಿಲಿಜಿಯನ್, ಜೆಂಡರ್, ಕ್ಲಾಸ್, ಇದೆಲ್ಲ ಡೆಡ್ ವಾಲ್ಗಳು. ಇದನ್ನೆಲ್ಲ ತೊಡೆದು ಮುಂದೆ ಹೋಗಿರ್ಬೇಕು ದೇಶ. ಸೊ ಮೈ ಫಾದರ್ ಯಾರು? ಲಾಸ್ಟ್ ಲೈನ್ ಅಲ್ಲಿ ಮೈ ಫಾದರ್ ಇಸ್ ಅ ಪೆಟರ್ನಲ್ ಫಿಗರ್, ಯಾರೋ ಒಬ್ಬ ತಂದೆಯ ಫಿಗರ್. ಅಂಡ್ ಇಲ್ಲಿ ತಂದೆ ಬರೀ ತಂದೆ ಅಲ್ಲ, ಲಿಟ್ರಲ್ ತಂದೆ ಅಲ್ಲ, ಇಸ್ ಆಲ್ಸೋ ಗಾಡ್. ರೈಟ್, ಪೆಟರ್ನಲ್ ಫಿಗರ್ ಹೂ ಲೀಡ್ಸ್ ದ ಕಂಟ್ರಿ, ಕಂಟ್ರಿ ಅನ್ನೋ ದೇಶವನ್ನು ಎಲ್ಲಿಗೆ ಕರ್ಕೊಂಡು ಹೋಗ್ಬೇಕು? ಇನ್ ಟು ಅ ನ್ಯೂ ಡಾನ್. ಡಾನ್ ಅಂದ್ರೆ ಉದಯವಾಗುವುದು, ಹೊಸ ಸೂರ್ಯ ಉದಯವಾಗುವುದು. ಹೊಸ ದಿನದೆಡೆಗೆ, ಹೊಸ ಸೂರ್ಯದೆಡೆಗೆ ನಮ್ಮ ದೇಶವನ್ನ ಎದ್ದೋಳಿಸೋ ತಂದೆ ಅಂತ ಲಾಸ್ಟ್ ಅಲ್ಲಿ ಹೇಳ್ತಾರೆ. Okay, so this is a very, very important, relevant and very important. This is a very relevant for the contemporary times. Igina time ge kuda idu contemporary andre iga. Igina time ge ee padya bahala important adantaddu. So because even now, iglu kuda we have walls like caste, religion, gender, male, female, huduga, hudugi, purusharu, mahileyaru, class, upper class, lower class, ಮೇಲೆ ಶ್ರೀಮಂತರು ಬಡವರು, ಕಾಸ್ಟ್ ಮೇಲ್ವರ್ಗದವರು ಕೆಳವರ್ಗದವರು, ರಿಲಿಜಿಯನ್ ಇವರು ಆ ರಿಲಿಜಿಯನ್ ಈ ರಿಲಿಜಿಯನ್, ಇಂತಹ ವಾಲ್ಗಳು ಬೇಕಾದಷ್ಟು ಇದೆ. ಸೊ ಟಗೋರ್ ಇಸ್ ಕ್ವೆಶ್ಚನಿಂಗ್ ಆಲ್ ದೀಸ್ ಥಿಂಗ್ಸ್ ಇನ್ ದ ಪೋಯಮ್. ರವೀಂದ್ರನಾಥ್ ಟ್ಯಾಗೋರ್ ಅದನ್ನೆಲ್ಲ ಈ ಪದ್ಯದಲ್ಲಿ ಕ್ವೆಶ್ಚನ್ ಮಾಡ್ತಾ ಇದ್ದಾರೆ. ಅಂಡ್ ಈ ಎಲ್ಲ ವಾಲ್ಗಳು ಈಗಲೂ ಇರೋದ್ರಿಂದ ಸೊಸೈಟಿನಲ್ಲಿ ಇಟ್ ಇಸ್ ಅನ್ ಈಕ್ವಲಿ ಇಂಪಾರ್ಟೆಂಟ್ ಪೋಯಮ್ ಈವನ್ ಇನ್ ಟುಡೇಸ್ ಕಾಂಟೆಕ್ಸ್ಟ್. ಈಗಿನ ಸಂದರ್ಭದಲ್ಲಿ ಕೂಡ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಪೋಯಮ್ ಫಾರ್ ಅಸ್. ಓಕೆ, ಹೋಪ್ ಯು ಅಂಡರ್ಸ್ಟುಡ್ ದ ಪೋಯಮ್. So let us discuss it more in our next class. Okay, hechidra bagge discuss madana. And if you have any doubts, get back to me. Nannage note maadkoli like I told you, and ask me about the meaning, about the words, about its importance. Okay, anything you can ask me. Thank you.
And this is a link. ಇಲ್ಲಿ ಒಂದು ಲಿಂಕ್ ಇದೆ. ದಿಸ್ ಆಲ್ಸೋ ಹ್ಯಾಸ್ ಅನ್ ಎಕ್ಸ್ಪ್ಲನೇಷನ್ ಫಾರ್ ದ ಪೋಯಮ್. ಪೋಯಮ್ ಬಗ್ಗೆ ಎಕ್ಸ್ಪ್ಲನೇಷನ್ ಇದೆ. ಇದನ್ನು ಕೂಡ ನೀವು ನೋಡಬಹುದು. ಓಕೆ, ಲೆಟ್ಸ್ ಫಿನಿಶ್ ನೌ. ಥ್ಯಾಂಕ್ ಯು.